ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಟ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ ಇವತ್ತಿನ ದಿವಸ ಒಂದು ವಿಶೇಷವಾದ ಆಯುರ್ವೇದ ಔಷಧಿ ಬಗ್ಗೆ ಹೇಳೋಣ ಅಂತ ಬಂದಿದ್ದೀನಿ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಮಧುಮೇಹ ಸಕ್ಕರೆ ಕಾಯಿಲೆ ಅಂತ ಹೇಳ್ತಾರೆ ಆ ಸಕ್ಕರೆ ಕಾಯಿಲೆ ತುಂಬ ಅತಿಯಾಗಿದೆ ಸರ್ವೇ ಸಾಮಾನ್ಯವಾಗಿದೆ ಎಲ್ಲರಿಗೂ ಇವತ್ತು ಚಿಕ್ಕ ಮಕ್ಕಳಿಗೂ ಸಹ ಶುಗರ್ ಬರುವಂತ ಅಂತ ತಲುಪಿದೆ ಹಾಗಾಗಿ ಆ ಒಂದು ಶುಗರ್ಗೆ ಸಕ್ಕರೆ ಕಾಯಿಲೆಗೆ ಒಂದು ಅದ್ಭುತವಾದ ರಾಮಬಾಣ ಅಂತ ಹೇಳ್ಬೋದು ಇದು ಮಧುಸೂದ ಅಂತೇಳಿ ಪೌಡರ್ ಇದು ಮಧುಶಕ್ತಿ ಅಂತೇಳಿ ಇದು ಆಡ್ಶಾ ಪ್ರಮೋಷನ್ಸ್ ಲಿಮಿಟೆಡ್ ಕಂಪನಿಯ ಒಂದು ಉತ್ತಮವಾದ ಶುಗರ್ಗೆ ಔಷಧ ಅಂತ ಹೇಳ್ಬೋದು ಇದರಲ್ಲಿ ನಿಮಗೆ ಅಮೃತ ಬಳ್ಳಿ ಚಿಕ್ಕ ಬೇವಿನ ಎಲೆ ಹಾಗಲಕಾಯಿ ಮಧುನಾಶಿನಿ ಎಲೆ ಜಂಬು ಸೀಬೆ ಬೀಜ ಪನ್ನೇರಳೆ ಅಂತ ಹೇಳ್ತಾರಲ್ವ ಅದರ ಬೀಜ ಆಮೇಲೆ ಕಾಡು ಜೀರಿಗೆ ಬೀಜ ಮೆಂತ್ಯ ಇನ್ನು ಇತ್ಯಾದಿ ಗಿಡಮೂಲಿಕೆಗಳಿಂದ ಈ ಒಂದು ಪೌಡ್ರನ್ನ ಮತ್ತು ಟ್ಯಾಬ್ಲೆಟ್ಸ್ನ ತಯಾರು ಮಾಡಿರ್ತಾರೆ ಇದನ್ನು ನೀವು ತಗೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ರಕ್ತದಲ್ಲಿರತಕ್ಕಂಥ ಸಕ್ಕರೆ ಅಂಶನ ಕಮ್ಮಿ ಮಾಡುತ್ತೆ ಕೊಲೆಸ್ಟ್ರಾಲ್ ಕಮ್ಮಿ ಮಾಡುತ್ತೆ ದೇಹದಲ್ಲಿ ಡಯಾಬಿಟಿಸ್ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡುತ್ತೆ ಆಮೇಲೆ ನಿಮಗೆ ಡಯಾಬಿಟಿಸ್ ಇರೋರಿಗೆ ಸಿಹಿ ತಿನ್ನೋ ಆಸೆ ಜಾಸ್ತಿಯಾಗಿರುತ್ತೆ ಅದನ್ನು ಕಮ್ಮಿ ಮಾಡುತ್ತೆ ಆಮೇಲೆ ರಕ್ತನಾಳಗಳಲ್ಲಿ ಇರತಕ್ಕಂಥ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಜೀರ್ಣಕ್ರಿಯೆಯಲ್ಲಿ ಸಕ್ಕರೆ ಹೀರಿಕೊಳ್ಳುವ ಒಂದು ಕ್ರಿಯೆಯನ್ನು ಕಮ್ಮಿ ಮಾಡುತ್ತೆ ಆಮೇಲೆ ನಿಮಗೆ ಸುಸ್ತಾಗಲ್ಲ ಬೆವರು ಬರಲ್ಲ ಆರಾಮಾಗಿರ್ತೀರ ಏನೂ ತೊಂದರೆ ಆಗಿರಲ್ಲ ಊಟ ಚೆನ್ನಾಗಿ ಮಾಡ್ಬೋದು ಮತ್ತು ಕೊಲೆಸ್ಟ್ರಾಲ್ ಕಮ್ಮಿ ಮಾಡೋದ್ರಿಂದ ದೇಹನೂ ನಿಮಗೆ ಆರಾಮ ಅನಿಸುತ್ತೆ ಹಾಗಾಗಿ ಈ ಒಂದು ಮಧುಸೂದನ ಮತ್ತು ಮಧುಶಕ್ತಿ ಟ್ಯಾಬ್ಲೆಟ್ಸ್ನ ಉಪಯೋಗಿಸೋದ್ರಿಂದ ಇಷ್ಟೊಂದು ಉಪಯೋಗ ಇದೆ ನಾವು ಈಗಾಗಲೇ ಇಂಗ್ಲೀಷ್ ಮೆಡಿಷನ್ಗೆ ಅಡಿಟ್ ಆಗಿರ್ತೀವಿ ಇವತ್ತು ಶುಗರು 300 200 500 ಇರತಕ್ಕಂಥ ಜನಗಳು ಸಹ ಇದ್ದಾರೆ ಹೇಗೆ ಮಾಡ್ತಾ ಇರ್ತೀವಿ ಅಂದರೆ ನಾವು ಫಸ್ಟು ಶುಗರ್ ಜಾಸ್ತಿ ಆದಾಗ ಡಾಕ್ಟ್ರ್ ಹತ್ರ ಹೋದರೆ 50 mg ಮಾತ್ರೆ ಕೊಡ್ತಾರೆ ಅದು ನಮ್ಮ ದೇಹಕ್ಕೆ ಸ್ಪಂದಿಸಲ್ಲ ಅಂತ ಗೊತ್ತಾದಮೇಲೆ ನೆಕ್ಸ್ಟ್ ಟೈಮ್ ಹೋದಾಗ 100 mg ಕೊಡ್ತಾರೆ 200 mg ಕೊಡ್ತಾರೆ ಹಾಗೆ ಮಾತ್ರೆ ಪವರು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಆಮೇಲೆ ಏನಾಗುತ್ತೆ ಮಾತ್ರೆ ತೊಗೊಂಡ್ರೂ ನಮ್ಮ ದೇಹಕ್ಕೆ ಸ್ಪಂದಿಸಲ್ಲ ಆಮೇಲೆ ನಾವು ಇನ್ಸುಲಿನ್ ತೊಗೋಬೇಕಾಗುತ್ತೆ ದಿನಾಲು ಚುಚ್ಕೋಬೇಕು ನಮ್ಮ ದೇಹಕ್ಕೆ ನಾವು ಇನ್ಸುಲಿನ್ ತೊಗೋಬೇಕು ಇನ್ಸುಲಿನು ಓವರಾಗಿ ಆಯಿತು ಅಂದಾಗ ಆವಾಗ ಡಯಾಲಿಸಿಸ್ ಸ್ಟಾರ್ಟ್ ಆಗುತ್ತೆ ಕಿಡ್ನಿ ಡಯಾಲಿಸಿಸ್ ಏನಕ್ಕೆ ಈ ಥರ ಆಗುತ್ತೆ ಅಂದರೆ ನಾವು ಈ ಒಂದು ಇಂಗ್ಲೀಷ್ ಮೆಡಿಷನ್ ತೊಗೊಳೋದ್ರಿಂದ ಡೈಲಿ ಮಾತ್ರೆಗಳನ್ನ ತೊಗೊಳ್ತೀವಲ್ವ ಕಿಡ್ನಿಗಾಗಲಿ ಬೇರೆ ದೇಹದ ಯಾವುದೇ ಭಾಗಗಳಿಗೆ ಸೈಡ್ ಎಫೆಕ್ಟ್ ಆಗುತ್ತೆ ಹಾಗಾಗಿ ಇಂಗ್ಲೀಷ್ ಮೆಡಿಷನ್ನು ಯಾವತ್ತಿದ್ರೂ ನಮಗೆ ತೊಂದರೆನೇ ಅದು ಸಡನ್ಲಿ ರಿಲೀಫ್ ಆಗುತ್ತೆ ಬಟ್ ಪರ್ಮನೆಂಟಾಗಿ ವಾಸಿ ಆಗಲ್ಲ ಅದೇ ನೀವು ಈಗ ಆಯುರ್ವೇದಿಕ್ ಈ ಒಂದು ಗಿಡಮೂಲಿಕೆಗಳಿಂದ ಮಾಡಿರ್ತಕ್ಕಂಥ ಈ ಒಂದು ಮಧುಸೂದ ಮತ್ತು ಮಧುಶಕ್ತಿನ ತಗೊಳ್ಳೋದ್ರಿಂದ ನಿಮಗೆ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗಲ್ಲ ಈಗ ನೀವು ಇಂಗ್ಲೀಷ್ ಮೆಡಿಷನ್ ತೊಗೊಳ್ತಾ ಇರ್ತೀರ ಅದ್ರ ಜೊತೆನೆ ಇದನ್ನು ತೊಗೋಬೋದು ಏನು ತೊಂದರೆ ಇಲ್ಲ ಆ ಒಂದು ಇಂಗ್ಲೀಷ್ ಮೆಡಿಷನ್ನ ಒಂದು 15 ದಿವಸ ಕಂಟಿನ್ಯೂಸಾಗಿ ತೊಗೊಳ್ಳಿ ಆ ಇಂಗ್ಲೀಷ್ ಮೆಡಿಷನ್ಗೂ ಈ ನಮ್ಮ ಪೌಡ್ರು ಮತ್ತು ಟ್ಯಾಬ್ಲೆಟ್ಸ್ಗೂ ಒಂದು 1/2 ಗಂಟೆ ಗ್ಯಾಪಲ್ಲಿ ತೊಗೊಳ್ಳಿ ಜೊತೆ ಜೊತೆಲೇ ತೊಗೋಬೋದು ಏನು ತೊಂದರೆ ಆಗಲ್ಲ 15 ದಿವಸ ಆದಮೇಲೆ ಡೈಲಿ 2 ಇಂಗ್ಲೀಷ್ ಮೆಡಿಷನ್ ತೊಗೊಳ್ತಾ ಇದ್ರೆ ಅಂದರೆ ಒಂದು ತೊಗೊಳ್ಳಿ ಕಮ್ಮಿ ಮಾಡಿ 1 ವಾರ ಆಮೇಲೆ ವಾರಕ್ಕೆ 2 ದಿವಸ ತೊಗೊಳ್ಳಿ ಅದೇ ಥರ ಹೋಗ್ತಾ ಹೋಗ್ತಾ ಅದನ್ನು ಬಿಟ್ಬಿಡಿ ಯಾಕಂದ್ರೆ ಜೊತೇಲಿ ಏನಕ್ಕೆ ತೊಗೊಳ್ಳಿ ಅಂತ ಹೇಳ್ತೀವಿ ಅಂದರೆ ಈ ಒಂದು ಆಯುರ್ವೇದ ಔಷಧಿಗಳು ನಮ್ಮ ದೇಹದಲ್ಲಿ
ಕೆಲಸ ಸ್ಟಾರ್ಟ್ ಮಾಡೋದಕ್ಕೆ ನಮ್ಮ ದೇಹಕ್ಕೆ ಅಡ್ಜಸ್ಟ್ ಆಗೋದಕ್ಕೆ 10 ರಿಂದ 12 ದಿವಸ ಬೇಕಾಗುತ್ತೆ. ನಿಧಾನ ಆದ್ರೂ ಪ್ರಧಾನವಾಗಿ ಪರ್ಮನೆಂಟಾಗಿ ನಮಗೆ ಸೊಲ್ಯೂಷನ್ ಸಿಗುತ್ತೆ. ಹಾಗಾಗಿ ಈ ಒಂದು ಪೌಡ್ರನ್ನ ಯಾವ ಥರ ತೊಗೋಬೇಕು, ಟ್ಯಾಬ್ಲೆಟ್ಸ್ನ ಯಾವ ಥರ ತೊಗೋಬೇಕಂದ್ರೆ, ಪೌಡ್ರನ್ನ ನೀವು ಬೆಳಗ್ಗೆ ಎದ್ದ ತಕ್ಷಣ ಒಂದು ನೀರು ಕುಡಿಯೋ ಲೋಟದಲ್ಲಿ ಒಂದು ಅರ್ಧ ಲೋಟ ನೀರು ಹಾಕ್ಕೊಳ್ಳಿ. ಅದಕ್ಕೆ ನೀವು ಈ ಪೌಡ್ರ್ ಒಳಗಡೆ ಒಂದು ಸ್ಪೂನ್ ಇರುತ್ತೆ, ಅದರಲ್ಲಿ ಕಾಲು ಸ್ಪೂನು ಮೇಲುಗಡೆ ನೀರು ಫುಲ್ ಕ್ಲೋಸ್ ಆಗೋ ಥರ ಹಾಗೆ ಪುಡಿನ ಉದುರಿಸಿ ಒಂದು 5 ನಿಮಿಷ ಬಿಡಿ, ಅದು ಪೂರ್ತಿ ನೆನ್ಕೊಂಡಿರುತ್ತೆ. ಇನ್ನೊಂದು ಲೋಟ ತೊಗೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನು ಕುಡಿಬೋದು. ತುಂಬ ಕಹಿ ಇರುತ್ತೆ, ಹಾಗಾಗಿ ಪಕ್ಕದಲ್ಲಿ ಒಂದು ಸ್ವಲ್ಪ ನೀರು ಇಟ್ಕೊಳ್ಳಿ. ಇದು ಕುಡಿದಾದಮೇಲೆ ತಕ್ಷಣ ನೀರು ಕುಡೀರಿ, ಕರೆಕ್ಟಾಗುತ್ತೆ. ಅವಾಗ ಶುಗರ್ ಇರೋರು ಬೆಳಗ್ಗೆ ಎದ್ದ ತಕ್ಷಣ ಕುಡಿಬೇಕು, ಮತ್ತು ರಾತ್ರಿ ಊಟಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಈ ಒಂದು ಪೌಡ್ರನ್ನ ಕುಡಿಬೇಕು. ಟ್ಯಾಬ್ಲೆಟ್ಸ್ನ ಊಟ ಆದಮೇಲೆ ಒಂದು 10 ನಿಮಿಷ ಆದಮೇಲೆ ಟ್ಯಾಬ್ಲೆಟ್ಸ್ ತೊಗೊಳ್ಳಿ. ಬೆಳಗ್ಗೆ ಒಂದು ರಾತ್ರಿ ಒಂದು ತೊಗೊಂಡ್ರೆ ನೀವೊಂದು 3 ತಿಂಗಳುಗಳ ಕಾಲ ಈ ಒಂದು ಪೌಡರ್ ಮತ್ತು ಟ್ಯಾಬ್ಲೆಟ್ಸ್ನ ತೊಗೊಂಡ್ರೆ ಶುಗರು ನಾರ್ಮಲಿಗೆ ಬರುತ್ತೆ. ಇನ್ಸುಲಿನ್ ತೊಗೊಳ್ತಿರೋರು ಸಹ 6 ಮಂತ್ ತೊಗೋಬೇಕು, ಇದನ್ನು ನಾರ್ಮಲ್ಗೆ ಬರ್ಬೋದು. ಹಾಗಾಗಿ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗೋಲ್ಲ, ಮತ್ತು ಆರೋಗ್ಯನೂ ಉತ್ತಮವಾಗಿರುತ್ತೆ, ಪ್ರತಿಯೊಬ್ಬರು ತೊಗೋಬೋದು. ಹಾಗಾಗಿ ಎಲ್ಲರೂ ಈ ಒಂದು ಆಯುರ್ವೇದ ವಿಶೇಷ ಮಧುಸುಧ ಮತ್ತು ಮಧುಶಕ್ತಿನ ಉಪಯೋಗಿಸಿ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗದಿರೋ ಥರ ನೋಡಿಕೊಳ್ಳಿ. ಇಂಗ್ಲೀಷ್ ಮೆಡಿಷನ್ಗೆ ಮಾರು ಹೋಗೋದನ್ನ ಬಿಡಿ, ನಮ್ಮ ಆಯುರ್ವೇದ ಮೆಡಿಷನ್ನ ಯೂಸ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ಹೊಸದಾಗಿ ನೋಡ್ತಿರ್ತಕ್ಕಂಥ ಸ್ನೇಹಿತರು ಕೆಳಗೆ ಸಬ್ಸ್ಕ್ರೈಬ್ ಅಂತ ಇದೆ, ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಒತ್ತಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಸ್ನೇಹಿತರೆ ನಮಸ್ಕಾರ.